ನೌಕರರು ಸೇರಿಕೊಂಡಂಗೆ ಇತರೆ ನೌಕರರುಗಳ ಸಮಸ್ಯೆಗಳಿಗೂ ಕೂಡ ಸ್ಪಂದಿಸೋದ್ರಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾ ಇದೆ. ಮತ್ತು ಎರಡು ಸಾವಿರದ 2017ರಲ್ಲಿ ಸುಪ್ರೀಂ ಕೋರ್ಟು ಪರಿಶಜಾತಿ ಪರಿಶಿಷ್ಟ ಪಂಗಡದವರ ಬಡ್ತಿಯ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ನೀಡಿದಂಥ ವ್ಯತಿರಿಕ್ತ ತೀರ್ಮಾನದ ವಿರುದ್ಧವೂ ಕೂಡ ರಾಜ್ಯವ್ಯಾಪಿ ಹೋರಾಟವನ್ನು ಮಾಡಿ ಆ ಬಡ್ತಿ ಸಂರಕ್ಷಣಾ ಕಾಯ್ದೆಯನ್ನು ಅನುಷ್ಠಾನ ಮಾಡಿಸೋದ್ರಲ್ಲೂ ಕೂಡ ಪ್ರಮುಖ ಪಾತ್ರವನ್ನು ವಹಿಸಿರುವಂಥ ಈ ಸಂಘಟನೆ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲೂ ಕೂಡ ನಮ್ಮ ರಾಹುಲ್ ಮೇತ್ರಿ ಅವರು ಸೇರಿಕೊಂಡಂಗೆ ಹಲವಾರು ಗಣ್ಯರ ನೇತೃತ್ವದಲ್ಲಿ ಕಳೆದ 10-12 ವರ್ಷಗಳಿಂದ ಸಕ್ರಿಯ ಕೆಲಸ ಕಾರ್ಯವನ್ನು ಮಾಡ್ತಾ ಇದೆ. ಮತ್ತು ನೌಕರರ ಹಕ್ಕುಗಳ ಜೊತೆಗೆ ಜನಮುಖಿಯಾದಂಥ ಈ ನಮ್ಮ ದಲಿತ ಸಮುದಾಯ ಏನಿದೆ, ಶೋಷಿತ ಸಮುದಾಯ ಏನಿದೆ, ತಳ ಸಮುದಾಯ ಏನಿದೆ, ತಳ ಸಮುದಾಯದ ಸಂವಿಧಾನಬದ್ಧ ಹಕ್ಕುಗಳಿಗೆ ಧಕ್ಕೆ ಆದಾಗ ಅದಕ್ಕೆ ಪ್ರತಿಕ್ರಿಯೆ ಮಾಡುವಂಥದ್ದು, ಅವರಿಗೆ ಬೆಂಬಲವಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬೆಂಬಲವಾಗಿ ನಿಲ್ಲುವಂಥ ಕೆಲಸವನ್ನು ಕೂಡ ನಮ್ಮ ಸಂಘಟನೆ ಮಾಡ್ತಾ ಇದೆ. ಯಾಕೆ ನಮ್ಮ ಸಂಘಟನೆಯ ಉದ್ದೇಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ದಂಗೆ ಜಾತಿರಹಿತ ವರ್ಗರಹಿತ ಸಮಾಜ ನಿರ್ಮಾಣ ಆಗಬೇಕು ಅನ್ನೋ ಒಂದು ಉದ್ದೇಶ ಇದೆ. ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾ ಶಾಖೆಯ ಪುನರ್ರಚನಾ ಕಾರ್ಯಕ್ರಮ ಮತ್ತು ಈ ಜಿಲ್ಲೆಯಲ್ಲಿ ಇದ್ದಂಥ ಕೆಲವಾರು ಹಿರಿಯ ಅಧಿಕಾರಿಗಳು ದ್ಯಾಮಣ್ಣ ಸರ್ ಸೇರಿಕೊಂಡಂಗೆ ಹಲವಾರು ಅಧಿಕಾರಿಗಳು ನಿವೃತ್ತರಾಗಿದ್ದಾರೆ, ಅವ್ರನ್ನೂ ಕೂಡ ಅಭಿನಂದಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ಇಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ತಮ್ಮ ಹತ್ರ ಕರೆದಿರುವಂಥದ್ದು ಮತ್ತು ತಮ್ಮ ಮೂಲಕ ನಮ್ಮ ಪರಿಶಜಾತಿ ಪಂಗಡದ ನೌಕರರ ಸಮಸ್ಯೆಗಳನ್ನು ಸಮಾಜಕ್ಕೆ ಸರ್ಕಾರಕ್ಕೆ ಹೇಳಬೇಕು ಅನ್ನೋದು ನಮ್ಮ ಕಳಕಳಿ ಕೋರಿಕೆ. ಆ ಹಿನ್ನೆಲೆಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಿರುವಂಥದ್ದು ಅದನ್ನು ಕೆಲವು